ಕುಮಾರನಲ್ಲಿ ಯಾರು ಕಳಿಸಿದವರು? ನಾನು ಪುತ್ರ, ನಿನ್ನ ತಾಯಿ. ತಾಯಿಯ ಮಾತನ್ನು ನಿರಾಕರಿಸಬೇಡ. ನಾನು ಪುತ್ರ ನಿನ್ನ ತಾಯಿ. ತಾಯಿಯ ಮಾತನ್ನು ನಿರಾಕರಿಸಬೇಡ ಮಗನೇ. ನಾನು ನಿನ್ನ ಹಿತಕ್ಕಾಗಿ ಹೇಳುವುದು. ನಾನು ಪುತ್ರ, ನಿನ್ನ ತಾಯಿ. ತಾಯಿಯ ಮಾತನ್ನು ನಿರಾಕರಿಸಬೇಡ. ನಾನು ನಿನ್ನ ಹಿತಕ್ಕಾಗಿ ಹೇಳುವೆನು. ಪಾಂಡವರಲ್ಲಿ ದ್ವೇಷವನ್ನು ಬಿಟ್ಟು ಅವರಿಗೆ ಅರ್ಧ ರಾಜ್ಯವನ್ನು ಕೊಡು. ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಳು. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತಿಳಿಸಲೇ ಜಗತ್ತೆಲ್ಲವೂ ಪ್ರತಿಭಟಿಸಲು ದುರ್ಯೋಧನಾಗುವುದಿಲ್ಲ. ನಾನಿಲ್ಲಿ ಒಂದು ಕ್ಷಣವನ್ನು ಇಲ್ಲದ ಸಮಯ ನನಗೆ ಸಮಯವಿಲ್ಲ. ಸಮಯವಿಲ್ಲ? ಅಧರ್ಮದ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲುವುದು? ಹಾ ಈಶ್ವರ, ಹಾ ಈಶ್ವರ. ಹೆಂಗೆ ಸರ್? ಹಾ ಹಾ ಈಶ್ವರ. ಎಲ್ಲಿ ನೋಡ್ಬೇಕು? ಮುಂದೆ ನೋಡ್ಬೇಕಾ? ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ? ಅನಂತವಾಯಿತು ವಾಸುದೇವ. ನಾನು ದೂತನು. ದೂತನನ್ನು ಬಂಧಿಸುವುದು ಆ ಜನರಿಗೆ ಬೇಕಿಲ್ಲ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ ವಾಸುದೇವ. ಪಾಪಮಯವಾದ ಈ ರಾಜ್ಯಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲದ ಹೊರಟು ಹೋಗುತ್ತದೆ. ಏನು ತಾಯಿ? ಎಂತಾಯಿ, ಒಬ್ಬ ಸುಯೋಧನಿಗೆ ಎದುರಿನಿಂದ ಪಲಾಯನ ಮಾಡಲಿ? ಕಿಂ ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಬಂಧಿಸಿದ ನಾನು ಒಬ್ಬ ಸಾಮಾನ್ಯ ಸುಯೋಧನಿಗೆ ಎದುರಿನಿಂದ ಪಲಾಯನ ಮಾಡಲಿ ತಾಯಿ? ಅದೆಂದಿಗೂ ಸಾಧ್ಯ. Thank you.
ನಿನ್ನ ಚರಣಗಳನ್ನು ಹುಟ್ಟಿ ಬೇಡುವೆನು. ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳುತ್ತಾನೆ, ತಾಯಿ ತಾಯಿ, ಈ ದಿನ ನಿನ್ನ ಮಾತಿಗೆ ಇಲ್ಲೇ ಕೊಟ್ಟು ಇಲ್ಲಿಂದ ಹೊರಡುವುದು. ಹೇಳು ತಾಯಿ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ನೀನು ಇನ್ನು ಸಲ ನಿನ್ನ ಸುಲಭವಾಗಿ ಹೇಳಿಯಂತ ಇಲ್ಲಿಂದ ಪಲಾಯನ ಮಾಡಿದ್ರು ಅಂದ ತಕ್ಷಣ ನೀನು ಆ ಕಡೆ ಹೋದ ಹೋದ ವರ್ಷಕ್ಕೆ ನೀವು ಹೇಳ್ಬಿಟ್ಟು ಹಿಂಗೆ ಹೊರಟೋಗ್ಬೇಕು. ಬರ್ತದೆ ಕಣ, ಇನ್ನು ನಿಲ್ಲ, ಏನಿಲ್ಲ, ಹೋಗ್ತಾ ಇರ್ಬೇಕು ಅವರು. ಹೇಳು ತಾಯಿ, ಇಂದ ನಿನ್ನ ಸಲುವಾಗಿ ನಾನು ಹೇಳಿ ಅಂತ ಇಲ್ಲಿಂದ ಪಲಾಯನ ಮಾಡೋದು ಅಂತ ಹೋಯ್ತಾ ಇರ್ಬೋದು. ಆ ಕಡೆಯಿಂದ ಅವ್ನು ಬರ್ತಾನೆ, ಇರೋದನ್ನ ನೀವ್ ಈ ಕಡೆ ಕೊಟ್ಟೋಗ.